ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಹಾಯಕ ಸೈನ್ಯತೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಎಂದ್ರೇನು ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಸಹಾಯಕ ಸೈನ್ಯ ಪದ್ಧತಿ ಯಾವಾಗ ಜಾರಿಗೆ ತರಲಾಯಿತು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ಆದ ಲಾಭಗಳೇನು ಮತ್ತು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರುವಂಥ ದೇಶೀಯ ರಾಜ್ಯಗಳು ಯಾವುವು ಅನ್ನೋ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಪಡೆದುಕೊಳ್ಳೋಣ ಭಾರತದ ಗವರ್ನರ್ ಜನರಲ್ ಆಗಿ ಬಂದಿರುವಂಥ ಲಾರ್ಡ್ ವೆಲ್ಲೆಸ್ಲಿಯು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯನ್ನು ದೊಡ್ಡ ಪ್ರಮಾಣದಲ್ಲಿ ನಿರ್ವಹಿಸಿಕೊಂಡು ಬರ್ತಾನೆ ಈ ವೆಲ್ಲೆಸ್ಲಿಯ ಆಗಮನದ ಹೊತ್ತಿಗೆ ಭಾರತದಲ್ಲಿರುವಂಥ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡು ಈ ಒಂದು ವೆಲ್ಲೆಸ್ಲಿಯ ವಿಸ್ತರಣಾ ನೀತಿಗೆ ಅನುಕೂಲಕರವಾದಂಥ ವಾತಾವರಣವನ್ನು ಕಲ್ಪಿಸಿಕೊಡ್ತವೆ ಈ ವ್ಯಸ್ತೆಯು ಮೂರು ವಿಧಾನಗಳನ್ನು ಅನುಸರಿಸಿಕೊಂಡು ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ಮೊದಲನೇದಾಗಿ ಸಹಾಯಕ ಸೈನ್ಯ ಪದ್ಧತಿ ಎರಡನೇದು ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು ಮತ್ತು ಮೂರನೇದಾಗಿ ಕಂಪನಿ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು ಅಂದರೆ ಕಂಪನಿಯ ನೇರವಾದ ಆಡಳಿತಕ್ಕೆ ಪಡೆದುಕೊಳ್ತಾನೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಏನಂತ ನೋಡೋಣ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿಯ ನೀತಿಯನ್ನು ಎಲ್ಲೆಸ್ಲಿಯು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತರ್ತಾನೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ಆದಂಥ ಒಂದು ಸೈನಿಕ ಒಪ್ಪಂದವಾಗಿದೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನಂತ ನೋಡಿದಾಗ ಭಾರತೀಯ ರಾಜ್ಯನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕಾಯಿತು ಯಾ ಬ್ರಿಟಿಷರ ಸೈನಿಕರನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಂಡು ನಿರ್ವಹಣೆ ಮಾಡಿಕೊಳ್ಳ ಖರ್ಚು ವೆಚ್ಚಗಳನ್ನೆಲ್ಲ ನಿಭಾಯಿಸಬೇಕಾಗಿರುವಂಥದ್ದು ದೇಶೀಯ ರಾಜನ ಕೆಲಸವಾಗಿತ್ತು ಸೇನೆಯ ವೇತನ ನಿರ್ವಹಣೆ ವೆಚ್ಚಗಳನ್ನು ಮತ್ತು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕಾಗ್ತಿತ್ತು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ಅವರು ವೇತನ ಕೊಡುವುದು ಇನ್ನಿತರ ಖರ್ಚು ವೆಚ್ಚಗಳನ್ನೆಲ್ಲ ರಾಜರು ನಿಭಾಯಿಸಬೇಕಾಗಿತ್ತು ಜೊತೆಗೆ ಒಂದು ವೇಳೆ ರಾಜರು ಖರ್ಚು ವೆಚ್ಚಗಳನ್ನು ಕೊಟ್ಟಿಲ್ಲ ಅಂದರೆ ಆ ಒಂದು ಖರ್ಚು ವೆಚ್ಚಗಳನ್ನು ನಿರ್ವಹಿಸುವುದಕ್ಕಾಗಿ ಯಾವುದಾದ್ರೂ ಒಂದು ನಿರ್ದಿಷ್ಟ ಭಾಗವಾದ ಕಂದಾಯ ವಸೂಲಿ ಅಥವಾ ತೆರಿಗೆ ವಸೂಲಿ ಮಾಡುವಂಥ ಹಕ್ಕನ್ನು ಬ್ರಿಟಿಷರಿಗೆ ಕೊಡಬೇಕಾಗಿತ್ತು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯನ್ನು ರೆಸಿಡೆಂಟನ್ನು ನೇಮಿಸಿಕೊಳ್ಬೇಕು ಒಬ್ಬ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಂಡು ಅವರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕಾಗಿರುವಂಥದ್ದು ದೇಶೀಯ ಅರಸರದ ಕೆಲಸ ಆಗಿತ್ತು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ರನ್ನು ನೇಮಿಸಿಕೊಳ್ಳುವಂತಿಲ್ಲ ಬೇರೆ ಯಾರೇ ಯುರೋಪಿಯನ್ರನ್ನಾಗಲಿ ಅವರನ್ನು ಆ ಒಂದು ಬ್ರಿಟಿಷರ ಅನುಮತಿ ಇರಲಾರ್ದೇ ಪಡ್ಕೊಳ್ಳುವ ನೇಮಕ ಮಾಡಿಕೊಳ್ಳುವಂತಿಲ್ಲ ಅಂದರೆ ಬ್ರಿಟಿಷರನ್ನು ಹೊರತುಪಡಿಸಿ ಪೋರ್ಚುಗೀಸರಾಗಲಿ ಡಚ್ಚರಾಗಲಿ ಫ್ರೆಂಚರಾಗಲಿ ಯಾರನ್ನೂ ಸಹ ಈ ಒಂದು ರಾಜರಲ್ಲಿ ಆ ಸ್ಥಾನದಲ್ಲಿ ನೇಮಿಸಿಕೊಳ್ಳುವ ಅಧಿಕಾರ ಇರಲಿಲ್ಲ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಪಡ್ಕೊಳ್ಬೇಕಾಗಿತ್ತು ಇಲ್ಲಿ ದೇಶೀಯ ಅರಸರು ಯಾವುದೇ ಬೇರೆ ರಾಜ್ಯಗಳೊಂದಿಗೆ ಯುದ್ಧ ಮಾಡೋದಾಗಲಿ ಅಥವಾ ಸಂಧಾನ ಮಾಡೋದಾಗಲಿ ಶಾಂತಿಯುತವಾಗಿ ನಡೆದುಕೊಳ್ಳುವುದಕ್ಕೂ ಸಹ ಎಲ್ಲದಕ್ಕೂ ಒಂದು ಬ್ರಿಟಿಷ್ ಗವರ್ನರ್ ಜನರಲ್ನ ಅನುಮತಿ ಪಡೆಕೊಳ್ಬೇಕಾಗಿತ್ತು ಇವೆಲ್ಲದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವಂಥ ಜವಾಬ್ದಾರಿ ಹೊಂದಿತ್ತು ಈ ರೀತಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾಗಿದ್ದವು ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ಹಲವಾರು ಲಾಭಗಳು ಉಂಟಾಗ್ತವೆ ಈ ನೀತಿಯಿಂದ ಬ್ರಿಟಿಷ್ ಸೈನಿಕ ನಿರ್ವಹಣೆ ಸುಲಭವಾಗ್ತದೆ ಸೈನಿಕರ ಖರ್ಚು ವೆಚ್ಚಗಳ ಮತ್ತು ಇನ್ನತರ ಎಲ್ಲ ನಿರ್ವಹಣೆ ಮಾಡುವಂಥದ್ದು ಸುಲಭವಾಗಿ ಬಿಡ್ತದೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಗುತ್ತೆ ಒಬ್ಬ ರೆಸಿಡೆಂಟನ್ನು ನೇಮಕ ಮಾಡಿಕೊಳ್ಳುವ ಅವಕಾಶ ಇರೋದರಿಂದ ಅದ್ರ ಮೂಲಕ ಆ ಒಂದು ರಾಜರ ನಿಯಂತ್ರಣ ಮಾಡುವಂಥದ್ದು ಸಾಧ್ಯ ಆಯಿತು ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು ಸೈನಿಕರ ಖರ್ಚು ವೆಚ್ಚಗಳನ್ನೆಲ್ಲ ರಾಜರನ್ನು ನಿರ್ವಹಿಸ್ಕೊಂಡು ಹೋಗ್ತಾಯಿದ್ರು ಮತ್ತು ಆಡಳಿತ ನಿರ್ವಹಣೆಯೂ ಸಹ ರಾಜರು ಮಾಡ್ಕೊಂಡು ಹೋಗ್ಬೇಕಾಗ್ತಾ ಇತ್ತು ಈ ರೀತಿ ಬ್ರಿಟಿಷರಿಗೆ ಯಾವುದೇ ಆರ್ಥಿಕ ಹೊರೆ ಇರಲಾರ್ದೇ ಅವ್ರು ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾಯಿದ್ರು ಆದರೆ ರಾಜ್ಯ ಇಲ್ಲಿರುವಂಥ ರಾಜರುಗಳ ರಾಜ್ಯಕ್ಕೆ ಬಹಳಷ್ಟು ಆರ್ಥಿಕ ಹೊರೆ ಉಂಟಾಗ್ತಿತ್ತು ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಅಂದರೆ ಹೈದರಾಬಾದ್ ಸಂಸ್ಥಾನ ಇದು ಫಸ್ಟು ನಮ್ಮ ಭಾರತದಲ್ಲಿ ಸಹಾಯಕ ಸೇನೆ ಪದ್ಧತಿಗೆ ಒಳಪಟ್ಟಿರುವಂಥ ಮೊದಲ ರಾಜ್ಯ ಅಂದರೆ ಹೈದರಾಬಾದ್ ಸಂಸ್ಥಾನ ಆಗಿದೆ ಇದು ಆದ ನಂತರ ಮೈಸೂರು ಔದ್ ತಂಜಾವೂರು ಮರಾಠ ಆರ್ಕಾಟ್ ಪೂನಾ ಬಿರಾರ್ ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಂದು ಒಪ್ಪಂದಕ್ಕೆ ಒಳಪಟ್ಟಿರುವಂಥದ್ದು ಕಾಣಿಸ್ತದೆ ಹೀಗೆ ಈ ಒಂದು ಲಾರ್ಡ್ ವೆಲ್ಲೆಸ್ ಲಿಯು ಜಾರಿಗೆ ತಂದಿರುವಂಥ ಸಹಾಯಕ ಸೈನ್ಯ ಪದ್ಧತಿಯಿಂದಾಗಿ ಈ ಭಾರತೀಯ ಸಂಸ್ಥಾನಗಳು ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಿರುವಂಥದ್ದು ಕಾಣಿಸ್ತದೆ